ಕನ್ನಡದ ಅಕ್ಕರಿ ಟಿವಿ ಚಾನೆಲ್ ಸಾಚಿ ಟಿವಿ www.sachitv.com ಇದು ನಿಮ್ಮ ಮನರಾದ ಧ್ವನಿ ನಿಮ್ಮ ಸಾಚಿ ಟಿವಿಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ನಮಸ್ಕಾರ ಸಾಚಿ ಟಿವಿ ನ್ಯೂಸ್ ಗೆ ಸ್ವಾಗತ ನಾನು ಗೀತಾ ಮೊದಲಿಗೆ ಹೆಡ್ಲೈನ್ श्री नरेंद्र मोदी ಎಪ್ಪತ್ತನೇ ಜನ್ಮದಿನದ ನಿಮಿತ್ತ ಸ್ವಚ್ಛತಾ ಕಾರ್ಯಕ್ರಮ ಸಸಿ ನೆಟ್ಟು ಹಣ್ಣು ವಿತರಣೆ ವಾಲ್ಮೀಕಿ ಭಾವಚಿತ್ರಕ್ಕೆ ಅಪಮಾನ ಸೆಪ್ಟೆಂಬರ್ 26 ರಂದು ನಾಯಕ ಸಂಘದಿಂದ ಪ್ರತಿಭಟನೆ उस्तुवारी सचिव लक्ष्मण सवदी मन इतचे सुरदूर निर्मित पंच कचेरी ओडिया सैंड्रा स्कूल गोडे कुसित महर्षि वाल्मीकि भावचित्र के अवमान प्रकरण खंडिसि रायचूर जिले मस्की पट्टण वाल्मीकि नायक समाज प्रतिभटने नडेयितु ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಫೇಸ್‌ಬುಕ್ ವಾಟ್ಸ್ಆಪ್ ಗ್ರೂಪ್‌ನಲ್ಲಿ ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಅವಮಾನ ಮಾಡಲಾಗಿದೆ ಇದರಿಂದ ವಾಲ್ಮೀಕಿ ನಾಯಕ ಸಮಾಜಕ್ಕೆ ನೋವು ಆಗಿದೆ ಕೂಡಲೇ ಕಿಡಿಗೇಡಿಗಳ ಬಂಧನವಾಗಬೇಕು ಅವರಿಗೆ ಕಠಿಣ ಶಿಕ್ಷೆಗೆ ನೀಡಬೇಕೆಂದು ಆಗ್ರಹಿಸಿದರು ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ಪ್ರತಿಭಟನಾಕಾರರು ಕ್ರಮಕ್ಕೆ ಒತ್ತಾಯಿಸಿದರು ಆತ್ಮನಂದ ಸ್ವಾಮೀಜಿ ಸೇರಿದಂತೆ ವಾಲ್ಮೀಕಿ ನಾಯಕ ಸಮಾಜದ ಮುಖಂಡರು ಹಾಗೂ ಯುವಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿ ಅವರ 70ನೇ ಜನ್ಮದಿನದ ಅಂಗವಾಗಿ ನಿಪ್ಪಾಣಿಯ ಜೊಲ್ಲೆ ಉದ್ಯೋಗ ಸಮೂಹದಿಂದ ಹಣ್ಣು ಹಂಪಲು ವಿತರಣೆ ಸನ್ಮಾನ್ಯ ಪ್ರಧಾನಿಕಾದ ಶ್ರೀ ನರೇಂದ್ರ ಮೋದಿಜಿ ಅವರ 70ನೇ ಜನ್ಮದಿನದ ಅಂಗವಾಗಿ ನಿಪ್ಪಾಣಿಯ ಜೊಲ್ಲೆ ಉದ್ಯೋಗ ಸಮೂಹದ ಸಿಬಿಎಸ್ಇ ಆವರಣದಲ್ಲಿ ನಿರ್ಮಿಸಲಾಗಿರುವ ಕೋವಿಡ್ ಆಸ್ಪತ್ರೆಯಲ್ಲಿ ದಾಖಲಾದ ರೋಗಿಗಳಿಗೆ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರಾದ ಶಶಿಕಲಾ ಜೊಲ್ಲೆಜಿ ಹಾಗೂ ಬಸವ ಜ್ಯೋತಿ ಯೂತ್ ಫೌಂಡೇಶನ್ ಅಧ್ಯಕ್ಷರಾದ ಬಸವ ಪ್ರಸಾದ್ ಜೊಲ್ಲೆ ಇವರು ಹಣ್ಣು ಹಂಪಲುಗಳನ್ನ ವಿತರಿಸಿದರು ಈ ಸಂದರ್ಭದಲ್ಲಿ ನಗರಾಧ್ಯಕ್ಷರಾದ ಶ್ರೀ ಪ್ರಣವ್ ಮಾನವಿ ಶ್ರೀ ಪ್ರಕಾಶ್ ಸಿಂಧಿ ಶ್ರೀ ಈಶ್ವರ್ ಹರ್ದಾರಿ ಶ್ರೀ ಮಧುಕರ ಪಾಟೀಲ್ ಶ್ರೀ ಸಚಿನ್ ಚೌಬಲೆ ಡಾಕ್ಟರ್ ಬಲರಾಮ್ ಜಾಧವ್ ಉಪಸ್ಥಿತರಿದ್ದರು ಕಷ್ಟದಲ್ಲಿರುವ ಜನರಿಗೆ ಸಹಾಯ ಮಾಡುವ ಸಂಕಲ್ಪ ಮಾಡೋಣ ಡಾಕ್ಟರ್ ತೇಜಸ್ವಿನಿ ಅನಂತ್ ಕುಮಾರ್ ಕರೆ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಕಷ್ಟದ ಸಂದರ್ಭದಲ್ಲೂ ಜನರ ಜೊತೆ ಇದ್ದು ದೇಶವನ್ನ ಸಮರ್ಥವಾಗಿ ಮುನ್ನಡೆಸುತ್ತಿದ್ದಾರೆ ಅವರ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಕಷ್ಟದಲ್ಲಿರುವ ಜನರಿಗೆ ಸಹಾಯ ಮಾಡುವ ಸಂಕಲ್ಪ ಕೈಗೊಳ್ಳೋಣ ಎಂದು ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಡಾಕ್ಟರ್ ತೇಜಸ್ವಿನಿ ಅನಂತ್ ಕುಮಾರ್ ಕರೆ ಬೆಂಗಳೂರು ಗ್ಲ್ಯಾನ್ಸ್ ತನ್ನ ಮೊದಲ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಸರಣಿಯಾದ ಡ್ಯಾನಿಶ್ ಕಿ ಗೂಗ್ಲಿಯನ್ನ ರೂಪಿಸಿದಲ್ಲಿ ಬಿಡುಗಡೆ ಮಾಡಿದೆ ಗ್ಲಾನ್ಸ್ ತನ್ನ ಮೊದಲ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಸರಣಿಯಾದ ಡ್ಯಾನಿಶ್ ಕಿ ಗೂಗ್ಲಿಯನ್ನ ರೂಪಿಸಿದಲ್ಲಿ ಬಿಡುಗಡೆ ಮಾಡಿದೆ ಈ ಐಪಿ ಸರಣಿಯಲ್ಲಿ ಸ್ಟ್ಯಾಂಡ್ ಅಪ್ ಹಾಸ್ಯಕಾರ ಟಿವಿ ನಿರೂಪಕ
ರೇಡಿಯೊ ಚಾಕಿ ನಟ ಮತ್ತು ಲೇಖಕ ಬ್ಯಾನಿಶ್ ಸೆಟ್ ಮುಖ್ಯ ಭೂಮಿಯಲ್ಲಿ ಇರುತ್ತಾರೆ. ಕ್ರಿಕೆಟ್ ಮತ್ತು ಮನೋರಂಜನೆಯನ್ನ ಒಟ್ಟಿಗೆ ತರುವ ನಿಟ್ಟಿನಲ್ಲಿ ಕ್ರಿಕೆಟ್ ಆಟಗಾರರು ಕ್ರೀಡಾಂಗಣದ ಒಳಗೆ ಹೊರಗೆ ಅವರ ಸಾಧನೆ ತಂಡಗಳ ಮಾಲೀಕರು ಚೇರ್ ಲೀಡರ್ಗಳು ಪ್ರೇಕ್ಷಕರ ಕೊರತೆ ಸೇರಿದಂತೆ ಹಲವು ರೀತಿಯಲ್ಲಿ ಮತ್ತು ಆಯಾಮಗಳಲ್ಲಿ ಕಾರ್ಯಕ್ರಮಗಳನ್ನು ನಡೆಸಲಿದ್ದಾರೆ. 2020ರ ಸೆಪ್ಟೆಂಬರ್ 19ರಂದು ಐಪಿಎಲ್ ಕ್ರಿಕೆಟ್ ಟೂರ್ನಿಗೆ ಚಾಲನೆ ದೊರೆಯುತ್ತಿದ್ದಂತೆ ಈ ಸರಣಿ ಆರಂಭಗೊಳ್ಳಲಿದೆ. ದಾವಣಗೆರೆ ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾ ಮೋದಿಯವರು ಹುಟ್ಟುಹಬ್ಬದ ಪ್ರಯುಕ್ತ ಸೇವಾ ಸಪ್ತಾಹ ಅಭಿಯಾನ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿದರು. ದಿನಾಂಕ 17/9/2020ರಂದು ಮಧ್ಯಾಹ್ನ 1 ಗಂಟೆಗೆ ಶ್ರೀ ಪ್ರಧಾನಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ಪ್ಲಾಸ್ಟಿಕ್ ನಿಷೇಧ ಕಾರ್ಯಕ್ರಮ ಹಾಗೂ ಸಸಿ ನೆಡುವಂತಹ ಕಾರ್ಯಕ್ರಮ ಹಾಗೂ ಆಸ್ಪತ್ರೆಯಲ್ಲಿ ಹಣ್ಣು ವಿತರಣೆ ಯಶಸ್ವಿಯಾಗಿ ನಡೆಸಲಾಯಿತು. ಜಗಳೂರು ಶಾಸಕರಾದ ಶ್ರೀ ಎಸ್ವಿ ರಾಮಚಂದ್ರಪ್ಪ ಅವರು, ಜಗಳೂರು ಅಧ್ಯಕ್ಷರಾದ ಶ್ರೀ ಮಹೇಶ್ ರವರು, ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ನವೀನ್ ರವರು, ಮಹಿಳಾ ಮೋರ್ಚಾ ಮಂಡಲ ಅಧ್ಯಕ್ಷರಾದ ಶ್ರೀಮತಿ ಪದ್ಮರವರು ಹಾಗೂ ದಾವಣಗೆರೆ ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಸವಿತಾ ರವಿಕುಮಾರ್ ಎಲ್ಲಾ ಮಹಿಳಾ ಮೋರ್ಚಾದವರು ಭಾಗವಹಿಸಿದ್ರು. ಮಹಾಮಾರಿ ಬಂದಾಗ ದೇಶದಲ್ಲಿ ಲಾಕ್ಡೌನ್ಗೆ ಒಳಗಾದ ದಿನಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲು ಜವಾರಿ ತಿನ್ನಿ ಗೋ ಕೊರೋನಾ ಎನ್ನಿ. ಪ್ರಿಯ ನಾಗರಿಕ ಬಂಧುಗಳಲ್ಲಿ ಚಿಕ್ಕ ಕಲಾವಿದರಿಂದ ಮದುವೆ ಬಹಳ ಗಮನ ಹರಿಸಬೇಕಾಗಿದೆ. ವಿಷಯ 756 ದೇಶಗಳಲ್ಲಿ ವಿಭಿನ್ನವಾದ ದೇಶ ಭಾರತ. ಕೊರೋನಾದಂತಹ ಮಹಾಮಾರಿ ರೋಗ ನಮ್ಮ ದೇಶಕ್ಕೆ ಕಾಲಿಡಬಾರದಿತ್ತು, ಆದರೂ ಕಾಲಿಟ್ಟಿದೆ. ಇದರ ಹಿನ್ನೆಲೆ ಹೀಗಿದೆ. ಹಲವಾರು ದೇಶಗಳಲ್ಲಿ ಪ್ರಮುಖವಾಗಿ ಚೀನಾ ದೇಶದಲ್ಲಿಯೇ ಮಹಾಮಾರಿ ಹುಟ್ಟಲು ಕಾರಣವಾಗಿದೆ. ಇನ್ನು ವಿಶ್ವ ಸುಧಾರಿಸಿಕೊಂಡು ಮರಳುವುದಕ್ಕೆ ಹಲವು ವರ್ಷಗಳು ಬೇಕು. ಸಾವಿರಾರು ವರ್ಷಗಳು ಐತಿಹಾಸಿಕವಿರುವ ಆಯುರ್ವೇದಿಕ ಔಷಧಿಗಳು ನಮ್ಮಲ್ಲಿವೆ. ಇಂಗ್ಲಿಷ್ ಔಷಧಿಗಳಿಗೆ ಆಹಾರವಾಗುವುದು ಬೇಡ. ನಮ್ಮ ಪೌಷ್ಟಿಕ ಆಹಾರವೇ ನಮ್ಮ ಔಷಧ. ವಾಲ್ಮೀಕಿ ಭಾವಚಿತ್ರಕ್ಕೆ ಅಪಮಾನ. ಸೆಪ್ಟೆಂಬರ್ 26ರಂದು ನಾಯಕ ಸಂಘದವರಿಂದ ಪ್ರತಿಭಟನೆ. ಭಗವಾನ್ ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಅಪಮಾನ ಮಾಡಿದ ಕಿಡಿಗೇಡಿಗಳಿಗೆ ಅಟ್ರಾಸಿಟಿ ಕೇಸ್ ದಾಖಲಿಸಿ ರಾಜ್ಯದಿಂದ ಗಡಿಪಾರು ಮಾಡಬೇಕೆಂದು ಆಗ್ರಹಿಸಿ ತಾಲೂಕು ನಾಯಕ ಸಂಘದಿಂದ ದಿನಾಂಕ 21ನೇ ಸೋಮವಾರ ಪ್ರತಿಭಟನೆ ಮಾಡಲಾಗುವುದು ಎಂದು ತಾಲೂಕು ನಾಯಕ ಸಂಘದ ಅಧ್ಯಕ್ಷ ಬಾಬಣ್ಣ ತಿಳಿಸಿದರು. ತಾಲೂಕಿನ ಹೃದಯ ಭಾಗದಲ್ಲಿರುವ ಶ್ರೀ ಮಹರ್ಷಿ ವಾಲ್ಮೀಕಿ ವೃತ್ತದ ಬಳಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಾಯಕ ಸಮುದಾಯದವರು ಎಲ್ಲಾ ಸೇರಿ ಮಹರ್ಷಿ ವಾಲ್ಮೀಕಿರವರಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ನೀಡಲಾಗುವುದು. ಆದುದರಿಂದ ಈ ಪ್ರತಿಭಟನೆಗೆ ನಾಯಕ ಸಂಘದ ಪದಾಧಿಕಾರಿಗಳು, ಮುಖಂಡರುಗಳು, ಹಿರಿಯರು, ಯುವ ಮುಖಂಡರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿಭಟನೆಯನ್ನ ಯಶಸ್ವಿ ಮಾಡಬೇಕೆಂದು ಮನವಿ ಮಾಡಿದರು. ಪ್ರಧಾನಿ ಮೋದಿ ಹುಟ್ಟುಹಬ್ಬ ಆಯ್ತು, ರಾಷ್ಟ್ರೀಯ ನಿರುದ್ಯೋಗಿ ಎಂದು ಟ್ರೆಂಡ್ ಮಾಡಿ ಪ್ರಧಾನಿಗೆ ಟ್ವೀಟ್ ಮೂಲಕ ಹುಡುಕಿದ್ದಾರೆ. ಇದರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಹುಟ್ಟುಹಬ್ಬದ ದಿನವಾದ ನಿನ್ನೆ ಬಿಜೆಪಿ ಪಕ್ಷದ ಪಾಲಿಗಂತೂ ಹಬ್ಬವಾಗಿತ್ತು. ಪ್ರಧಾನಿಯ 70ನೇ ವರ್ಷದ ಹುಟ್ಟುಹಬ್ಬದ ಸಲುವಾಗಿ ಬಿಜೆಪಿ ಪಕ್ಷವು 70 ವಿಭಿನ್ನ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜಾರಿ ಮಾಡುತ್ತಲಿತ್ತು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಹುಟ್ಟುಹಬ್ಬಕ್ಕೆ ಭಾರತದ ಪ್ರಜೆಗಳೆಲ್ಲರೂ ರಾಷ್ಟ್ರೀಯ ನಿರುದ್ಯೋಗಿ ದಿನವನ್ನಾಗಿಸಿ ಆಚರಿಸಿ ಟ್ವಿಟರ್ನಲ್ಲಿ ರಾಷ್ಟ್ರೀಯ ನಿರುದ್ಯೋಗಿ ಎಂದು ಟ್ರೆಂಡ್ ಮಾಡಿ ಪ್ರಧಾನಿಗೆ ಟ್ವೀಟ್ ಬಾಣದ ಮೂಲಕ ಶುಭಾಶಯಗಳನ್ನು ಕೋರಿ ಕುಟುಕಿದ್ದಾರೆ. ಗೌರಿಬಿದನೂರು ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ವಿಶ್ವಕರ್ಮ ದಿನಾಚರಣೆ. ಆಚರಣೆಯಲ್ಲಿ ವಿಶ್ವಕರ್ಮ ತಾಲೂಕು ಅಧ್ಯಕ್ಷ ಎಂಎನ್ ರಾಧಾಕೃಷ್ಣ ಮಾತನಾಡಿ, ವಿಶ್ವಕರ್ಮ ಸಮುದಾಯದ ಜನಾಂಗ ಹಲವು ರೀತಿಯಲ್ಲಿ ಸಮಾಜಕ್ಕೆ ಸಹಕಾರಿಯಾಗಿ ದುಡಿಯುತ್ತಿದ್ದೇವೆ. ಅವರ ಆರ್ಥಿಕ ಅಭಿವೃದ್ಧಿಗೆ ಸರ್ಕಾರ ಕೈಜೋಡಿಸಬೇಕಿದೆ. ಮೊನ್ನೆ ಕೊರೋನಾ ವೇಳೆಯಲ್ಲಿ ಈ ಸಮುದಾಯದ ಕೆಲಸಕಾರರು ಸಂಕಷ್ಟಕ್ಕೆ ಸಿಲುಕಿ ಅವರ ಜೀವನ ತೀವ್ರವಾಗಿ ಹದಗೆಟ್ಟಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಸಮುದಾಯಕ್ಕೆ ವಿಶೇಷ ಪ್ಯಾಕೇಜ್ ನೀಡಿ ಅವರ ಅಭಿವೃದ್ಧಿಗೆ ಸಹಕಾರ ನೀಡಬೇಕಿದೆ ಎಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಉಪ ತಹಶೀಲ್ದಾರ್, ಆಶಾ ತಾಲೂಕು ಸಿಬ್ಬಂದಿ ವೆಂಕಟೇಶ್ ರಾಮ್, ನಂಜುಂಡಪ್ಪ, ಆರ್ಐ ರವಿ, ಖಾದರ್ ಸಮುದಾಯದ ಮುಖಂಡರು ಹಾಜರಿದ್ದರು. ಗೌರಿಬಿದನೂರು ನಗರದ ಅಂಜುಮನ್ ಅಹೆಲೆ ಸುನತಲ್ ಜಮಾತ್ ಮುಸ್ಲಿಂ ಸಮುದಾಯ ಸೇರಿದ ಇದ್ಗಾ ಕೆಎಚ್ ಪುಟ್ಟಸ್ವಾಮಿಗೌಡ ಬಣವತಿಯಿಂದ ಸ್ವಚ್ಛತೆ. ಈ ಬಗ್ಗೆ ಸಮಾಜ ಸೇವಕ ಪುಟ್ಟಸ್ವಾಮಿಗೌಡ ಮಾತನಾಡಿ, ಕಳೆದ ನಗರಸಭೆ ಚುನಾವಣೆಯಲ್ಲಿ ಕೊಟ್ಟ ಭರವಸೆಯಂತೆ ನಗರದ ಸಮೀಪದ ಉಡುಮಲೋಡು ಸಮೀಪದ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಸ್ಮಶಾನವನ್ನ ಸ್ವಚ್ಛತೆ ಮಾಡುವ ಕೆಲಸವನ್ನ ಇದೀಗ ಮಾಡಿದ್ದೇವೆ. ಕಳೆದ 5-6 ತಿಂಗಳುಗಳಿಂದ ಕೊರೋನಾ ಸೋಂಕಿನಿಂದ ಈ ಕೆಲಸಕ್ಕೆ ಸ್ವಲ್ಪ ಅಡೆತಡೆ ಆಗಿತ್ತು. ಮಳೆಯಿಂದ ಗಿಡಗಂಟೆಗಳಿಂದ ಜಮೀನು ಓಡಾಡಲು ಸಹ ಆಗುತ್ತಿರಲಿಲ್ಲ. ಇದರ ಮಾಹಿತಿ ಪಡೆದು ಜೆಸಿಬಿ ಯಂತ್ರಗಳ ಮೂಲಕ ಮುಳ್ಳು ಗಿಡಗಳು ತೆಗೆದು ಸಣ್ಣ ಪುಟ್ಟ ಗುಂಡಿಗಳನ್ನ ಮುಚ್ಚಿ ಭೂಮಿಯನ್ನ ಹಸಿರು ಮಾಡಿ ಸಮುದಾಯ ಮಿತ್ರರು ಈಗ ಕಾರ್ಯಗಳನ್ನ ಮಾಡಲು ಅನುಕೂಲವಾಗುವುದು ಎಂದರು.
ಇದೇ ಸಂದರ್ಭದಲ್ಲಿ ಮುಖಂಡರಾದ ಕೆಎಚ್ಬಿ ಫೌಂಡೇಶನ್ ವ್ಯವಸ್ಥಾಪಕರಾದ ಶ್ರೀನಿವಾಸ್ ಗೌಡ, ಜಿಲ್ಲೆಯ ವರ್ಕ್ ಬೋರ್ಡ್ ಉಪಾಧ್ಯಕ್ಷ ಖಕಿಲ್ ಪಾಷ್ ಸಾಹೇಬ್, ಪಟಾನ್ ಅಜ್ಮತ್ ಉಲ್ಲಾ, ಅಕಲಾಪುರ ಅಬ್ದುಲ್ಲಾ ತಯ್ಯಬ್, ಇಡಗೂರು ಶ್ರೀಧರ್ ಪಕೃದೀನ್. ಮುದುಗಲ್ ಪಟ್ಟಣ ತಾಲೂಕು ಕೇಂದ್ರವನ್ನಾಗಿ ಮಾಡಬೇಕೆಂದು ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಲಕ್ಷ್ಮಣ್ ಸವದಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಮುದುಗಲ್ ಪಟ್ಟಣವು ಭೌತಿಕವಾಗಿ ಹಾಗೂ ಆರ್ಥಿಕವಾಗಿ ತಾಲೂಕು ಮಾಡಲು ಎಲ್ಲ ಅರ್ಹತೆ ಹೊಂದಿದ್ದು 9 ಗ್ರಾಮ ಪಂಚಾಯತ, 57 ಕಂದಾಯ ಗ್ರಾಮಗಳು, 18 ತಾಂಡಗಳು ಸೇರಿದಂತೆ ಸುಮಾರು 36 ಕಿಲೋಮೀಟರ್ ದೂರದ ವ್ಯಾಪಾರ ವಹಿವಾಟಿನ ಕೇಂದ್ರವಾಗಿದೆ ಹಾಗೂ 100 ಹಾಸಿಗೆಯ ಸಮುದಾಯದ ಆರೋಗ್ಯ ಕೇಂದ್ರ ಹಾಗೂ 3 ಪ್ರಾಥಮಿಕ ಆರೋಗ್ಯ ಕೇಂದ್ರ, ಪುರಸಭೆ ನಾಡ ಕಚೇರಿ ಸೇರಿದಂತೆ ತಾಲೂಕು ರಚನೆ ಮಾಡಲು ಎಲ್ಲ ಅರ್ಹತೆ ಹೊಂದಿದೆ. ಕೂಡಲೇ ಮಾನ್ಯ ಸಚಿವರು ಮುದುಗಲ್ ಪಟ್ಟಣ ತಾಲೂಕು ಕೇಂದ್ರವನ್ನಾಗಿ ಮಾಡಬೇಕೆಂದು ಮನವಿ ಪತ್ರ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು, ದಲಿತ ಸಂಘಟನೆಗಳು ಹಾಗೂ ಮುದುಗಲ್ ತಾಲೂಕು ಹೋರಾಟ ಸಮಿತಿ ವತಿಯಿಂದ ಮನವಿ ಪತ್ರ ಸಲ್ಲಿಸಿದ್ರು. ಒಂದು ಈ ಸರ್ಕಾರದ ಮೇಲೆ ನಮ್ಮ ಮುದುಗಲ್ ಪಟ್ಟಣದ ಜನರಿಗೆ ತುಂಬಾ ಒಂದು ಭರವಸೆ ಇದೆ. ಮೊನ್ನೆ ಗಬ್ಬೂರು ತಾಲೂಕನ್ನು ತಾವು ನರೇಂದ್ರ ಮೋದಿಯವರ 70ನೆಯ ಹುಟ್ಟುಹಬ್ಬದ ವಿಶೇಷ ಪೂಜೆ ಹಾಗೂ ಹೆಣ್ಣು ಮಕ್ಕಳಿಗೆ ಸೀರೆ ಹಂಚಿಕೆ, ಸಿಹಿ ಹಂಚುವ ಮೂಲಕ ಆಚರಿಸಲಾಗುತ್ತದೆ ಎಂದು ವಿಜಯ್ ಕುಮಾರ್ ತಿಳಿಸಿದ್ರು. ಪ್ರಪಂಚ ಕಂಡ ಅಪ್ರತಿಮ ನಾಯಕ ನರೇಂದ್ರ ಮೋದಿಯವರ 70ನೆಯ ಹುಟ್ಟುಹಬ್ಬದ ಮಾಲೂರು ತಾಲೂಕಿನ 70 ದೇವಾಲಯಗಳ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಹಾಗೂ ಹೆಣ್ಣು ಮಕ್ಕಳಿಗೆ ಸೀರೆ ಹಂಚಿಕೆ ಮಾಡುವುದರೊಂದಿಗೆ ಹಾಗೂ ಸಿಹಿ ಹಂಚುವ ಮೂಲಕ ಆಚರಿಸಲಾಗುತ್ತಿದೆ ಎಂದು ಸಮಾಜ ಸೇವಕ ಹುಡಿ ವಿಜಯಕುಮಾರ್ ತಿಳಿಸಿದ್ರು. ಎಪ್ಪತ್ತನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತಿನ ದಿವಸ ನಮ್ಮ ಮಾಲೂರು ತಾಲೂಕಲ್ಲಿ 70 ದೇವಸ್ಥಾನಗಳಲ್ಲಿ ಅವರ ಹೆಸರಲ್ಲಿ ಪೂಜೆ ಅರ್ಚನೆ ಮಾಡಿ ಅಭಿಷೇಕ ಮಾಡಿಸಿ ಹಾಗೆ ಸಿಹಿ ಹಂಚಿಕೆ ಮಾಡಿ ನಮ್ಮ ತಾಯಂದಿರಿಗೆ ಬಾಗಿನ ಕೊಡ್ತಾ ಒಂದು ನರೇಂದ್ರ ಮೋದಿಜಿ ಅವರ ಆರೋಗ್ಯ ಅವ್ರಿಗೆ ಕೊಡಲಿ ದೇವರು ಸದಾ ನಮ್ಮೆಲ್ಲರ ನಮ್ಮ ಒಂದು ಜನದ ಆಶೀರ್ವಾದ ಪೂರ್ತಿ ನಮ್ಮ ನರೇಂದ್ರ ಮೋದಿಜಿಯವರಿಗೆ ಸಿಗಬೇಕು. ಅವರು ಇಂದು ಮಾಲೂರು ನಗರದ ದೇವತೆ ಶ್ರೀ ಮಾರಿಕಾಂಬಾ ದೇವಾಲಯದಲ್ಲಿ ಗುರುವಾರ ಪೂಜೆ ಸಲ್ಲಿಸಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ದೇಶದ ಅಭಿವೃದ್ಧಿಗೆ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರ ಅವಶ್ಯಕತೆ ಇದ್ದು ಆ ದೇವರು ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ನೀಡಿ ದೇಶದ ಸೇವೆ ಮಾಡುವಂತಾಗಲಿ ಎಂದು ದೇಶದ ಜನತೆ ಪ್ರಾರ್ಥನೆ ಮಾಡಬೇಕೆಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಬಿಆರ್ ವೆಂಕಟೇಶ್, ಬಾಲುತೇಜ್ ಇನ್ನು ಮುಂತಾದವರು ಪಾಲ್ಗೊಂಡಿದ್ದರು. ಶ್ರೀ ನರೇಂದ್ರ ಮೋದಿ ಅವರ 70ನೇ ಜನ್ಮದಿನದ ನಿಮಿತ್ಯ ಬಿಜೆಪಿ ಯುವ ಮುಖಂಡ ಶ್ರೀಮತಿ ಅಶ್ವಿನಿ ಅವರಿಂದ ಸೇವಾ ಸಪ್ತಾಹ ಕಾರ್ಯಕ್ರಮ. ಯಮಕನ ಮರಡಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿನ ಅಷ್ಟೇ ಗ್ರಾಮದ ಶಾಲಾ ಆವರಣದಲ್ಲಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ 70ನೇ ಜನ್ಮದಿನದ ನಿಮಿತ್ಯ ಸೇವಾ ಸಪ್ತಾಹ ಕಾರ್ಯಕ್ರಮದ ಅಡಿಯಲ್ಲಿ ಬಿಜೆಪಿಯ ಯುವ ನಾಯಕರಾದ ಶ್ರೀ ಮಾರುತಿ ಅಷ್ಟಗಿ ಅವರ ನೇತೃತ್ವದಲ್ಲಿ ಯಮಕನ ಮರಡಿ ಮತ್ತು ಕ್ಷೇತ್ರದರಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾರುತಿ ಅಷ್ಟಗಿಯವರು ಶ್ರೀ ನರೇಂದ್ರ ಮೋದಿ ಅವರ ಜನ್ಮದಿನದ ನಿಮಿತ್ಯ ಸೇವಾ ಸಪ್ತಾಹ ಕಾರ್ಯಕ್ರಮ ಅಡಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಎಂದು ತಿಳಿಸಿದರು. ಕಂಡ ಅಪ್ರತಿಮ ಪ್ರಧಾನಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ 70ನೆಯ ಹುಟ್ಟುಹಬ್ಬದ ನಿಮಿತ್ತ ನಾವು ಸೇವಾ ಸಪ್ತಾಹ ಅನುಗುಣವಾಗಿ ಯಮಕನಮಡಿ ವಿಧಾನಸಭಾ ವ್ಯಾಪ್ತಿಯ ಅಷ್ಟೇ ಗ್ರಾಮದಲ್ಲಿ ಇವತ್ತು ನಮ್ಮ ಈ ಶಾಲೆಯ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸುಮಾರು 4-5 ತಿಂಗಳಾಯಿತು ಈ ಶಾಲೆಯಲ್ಲಿ ಬಹಳಷ್ಟು ಎಲ್ಲ ರೀತಿಯಾದಂತಹ ಇಲ್ಲಿ ಕಸ ಬಿದ್ದಿದ್ದರಿಂದ ಅದನ್ನು ಇವತ್ತು ನಮ್ಮ ಅಷ್ಟಗ್ರಾಮದ ಎಲ್ಲ ಯುವ ಜನಾಂಗ ಮತ್ತು ನಮ್ಮ ಯಮಕನಮಡಿ ದಕ್ಷಿಣ ಮಂಡಲದ ಅಧ್ಯಕ್ಷ ಅಪ್ಪಾಜಿ ಜಾಜರೆ ಹಾಗೂ ಅವರ ಸಹಚರರು ಕುಮಾರ್ ಎಲ್ಲರೂ ಸೇರಿಕೊಂಡು ಇವತ್ತು ನಾವು ಇಲ್ಲಿ ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇಂದಿನ ಐಕಾನ್ ಸಾಟಂತ ಹೇಳಿ ಕೀರ್ತಿ ಪಡೆದ ಡಾಕ್ಟರ್ ಸೋಮೇಶ್ವರ್ ಕರ್ನಾಟಕದಲ್ಲಿ ಯಾರಿಗೆ ಗೊತ್ತಿಲ್ಲ ಹೇಳಿ. ಡಾಕ್ಟರ್ ಸೋಮೇಶ್ವರ್ ಹುಟ್ಟಿದ್ದು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ. 14 ಮೇ 1955 ಬಾಲ್ಯದಲ್ಲಿ ತೀವ್ರವಾದ ಬಡತನ, ಹಸಿವು ಎದುರಿಸುತ್ತಿದ್ದರು.
ಅದಕ್ಕೆ ಅವರು ಕಂಡುಕೊಂಡ ಪರಿಹಾರ ಎರಡು, ಪತ್ರಿಕೆಗೆ ಲೇಖನಗಳನ್ನು ಮತ್ತು ಚಿತ್ರಗಳನ್ನು ಬರೆಯುವುದು ಮತ್ತು ತನಗಿಂತ ಕೆಳಗಿನ ತರಬೇತಿ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಕ್ಲಾಸ್ ಮಾಡಿ ಒಂದಿಷ್ಟು ಹಣ ಸಂಪಾದನೆ ಮಾಡುವುದು. ಅವರು MBBS ಪದವಿ ಸಂಪಾದನೆ ಮಾಡಿದ್ದು ಪ್ರತಿಷ್ಠಿತ ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯರಾಗಿ ಪ್ರಾಕ್ಟೀಸ್ ಮಾಡುತ್ತಾ ಬಿಡುವಿನ ಅವಧಿಯಲ್ಲಿ ಅವರು ಕನ್ನಡದಲ್ಲಿ ವೈದ್ಯಕೀಯ ಲೇಖನಗಳನ್ನು ಬರೆಯಲು ಆರಂಭ ಮಾಡಿದರು. ಜೀವನಾಡಿ ಎಂಬಿ ವೈದ್ಯಕೀಯ ವಿಜ್ಞಾನದ ಮಾಸಪತ್ರಿಕೆಯನ್ನು ಪ್ರಧಾನ ಸಂಪಾದಕರಾಗಿ ಮುನ್ನಡೆಸಿದರು. ವೈದ್ಯಕೀಯ ವಿಜ್ಞಾನವನ್ನು ಜನಸಾಮಾನ್ಯರ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲು ಅವಿರತವಾದ ಪ್ರಯತ್ನ ಅವರದು. ಕನ್ನಡದಲ್ಲಿ ವೈದ್ಯಕೀಯ ವಿಜ್ಞಾನದ 41 ಪುಸ್ತಕಗಳನ್ನು ಅವರು ಈಗಾಗಲೇ ಬರೆದಿದ್ದಾರೆ. ಇನ್ನೂ 5 ಪುಸ್ತಕಗಳು ಪ್ರಕಾಶನದ ಹಂತದಲ್ಲಿವೆ. ಅವರ ಸಾವಿರಾರು ಬಿಡಿ ಲೇಖನಗಳನ್ನು ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ವೈದ್ಯಕೀಯ ವಿಷಯಗಳ ಬಗ್ಗೆ 1200 TV ಕಾರ್ಯಕ್ರಮಗಳನ್ನು ಅವರು ನೀಡಿದ್ದಾರೆ. ಅಸಂಖ್ಯವಾದ ರೇಡಿಯೋ ಕಾರ್ಯಕ್ರಮ ನೀಡಿ 1929ರಲ್ಲಿ ನಿರ್ಮಿಸಿದ ನಗರದ ಪಂಚ ಕಚೇರಿ ಒಡಿಯಾ ಸೆಂಟ್ರಲ್ ಸ್ಕೂಲ್ ಇತ್ತೀಚೆಗೆ ಸುದ್ದ ಮಳೆಯಿಂದ ಗೋಡೆ ಕುಸಿದು ಹಾನಿ ಉಂಟಾಗಿದೆ. 1929ರಲ್ಲಿ ನಿರ್ಮಿಸಿದ ನಗರದ ಪಂಚ ಕಚೇರಿ ಓಣಿಯ ಸೆಂಟ್ರಲ್ ಸ್ಕೂಲ್ ಇತ್ತೀಚೆಗೆ ಸುರಿದ ಮಳೆಯಿಂದ ಇಂದು ಬೆಳಗ್ಗೆ ಶಾಲೆಯ ಗೋಡೆ ಕುಸಿದು ಹಾನಿ ಸಂಭವಿಸಿದೆ. ಅದರಲ್ಲಿಯೂ ಮಹಾಮಾರಿ ಕೊರೋನಾ ಸಾಂಕ್ರಾಮಿಕ ರೋಗದ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿದ್ದು ಇದರಿಂದ ಕೊರೋನಾ ಈಗ 100 ಮಕ್ಕಳಿಗೆ ಜೀವದಾನ ನೀಡಿತು ಎಂದರೆ ತಪ್ಪಾಗಲಾರದು. ಶಾಲೆ ನಡೆದ ಸಂದರ್ಭದಲ್ಲಿ ಈ ಘಟನೆ ನಡೆದಿದ್ರೆ ಭಾರಿ ಅನಾಹುತಕ್ಕೆ ಕಾರಣವಾಗುತ್ತಿದ್ದು ಗಾಂಧಿ ಚೌಕ್ ಸರ್ಕಲ್ನಿಂದ ಹುಸಯಾಸ್ಲಾಪುರ ಹೋಗುವ ರಸ್ತೆಗೆ ಹೊಂದಿಕೊಂಡಿರುವ ಈ ಸೆಂಟ್ರಲ್ ಸ್ಕೂಲ್ ನಂಬರ್ 1ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಖಾಜಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಕಲ್ಲುಕ್ವಾರಿಗಳು ಮತ್ತು ವಸತಿ ಪ್ರದೇಶದ ನಡುವೆ 200 ಮೀಟರ್ ಅಂತರ ಕಡ್ಡಾಯ. ಎನ್ಜಿಟಿ ಅಧ್ಯಕ್ಷ ನ್ಯಾಯಮೂರ್ತಿ ಆದರ್ಶ್ ಕುಮಾರ್ ಗೋಯಲ್ ನೇತೃತ್ವದ ಪೀಠ ನೀಡಿರುವ ತೀರ್ಮಾನದಂತೆ ಸ್ಫೋಟ ಚಟುವಟಿಕೆಗಳನ್ನು ನಡೆಸದಿದ್ದಾಗ ಕಲ್ಲು ಕ್ವಾರಿ ಘಟಕಗಳು ಸಾರ್ವಜನಿಕ ಕಚೇರಿ ಅಥವಾ ವಸತಿ ಪ್ರದೇಶದಿಂದ ಕನಿಷ್ಠ 100 ಮೀಟರ್ ಅಂತರವನ್ನ ಕಾಯ್ದುಕೊಳ್ಳಬೇಕು. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಸಲ್ಲಿಸಿದ ವರದಿಯನ್ನ ಗಮನಿಸಿದ ನಂತರ ಈ ಆದೇಶವನ್ನ ಅಂಗೀಕರಿಸಲಾಗಿದೆ. ಇದು ಗಣಿ ಸುರಕ್ಷತೆಯ ನಿರ್ದೇಶನಾಲಯ ಜನರಲ್ ಸೂಚಿಸಿರುವ ಅಪಾಯ ವಲಯ ನಿಯಮಗಳನ್ನು ಸಹ ಕಡ್ಡಾಯವಾಗಿ ಪಾಲಿಸಬೇಕು ಮತ್ತು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಹೇಳಿದರೆ ಪರಿಸರದ ಮೇಲಿನ ಪರಿಣಾಮವನ್ನ ಕಡಿಮೆ ಮಾಡಿ ಕಡಿಮೆಗೊಳಿಸುವುದಕ್ಕಾಗಿ ಗಣಿ ಸುರಕ್ಷತಾ ಪ್ರಧಾನ ನಿರ್ದೇಶನಾಲಯ ಸೂಚಿಸಿರುವ ಅಪಾಯ ವಲಯದ ನಿಯಮವನ್ನ ಕಲ್ಲು ಗಣಿಗಾರಿಕೆ ಘಟಕಗಳು ಕಡ್ಡಾಯವಾಗಿ ಪಾಲಿಸಬೇಕೆಂದು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅನುಮೋದಿಸಿದ ವರದಿಯನ್ನ ಪರಿಶೀಲಿಸಿದ ನಂತರ ಹಸಿರು ಪೀಠ ಈ ನಿಯಮವನ್ನ ವಿಧಿಸಿದೆ. ನೇಪಾಳದ ಕಠ್ಮಂಡುವಿನ 50 ಕಿಲೋಮೀಟರ್ ಪೂರ್ವ ಭಾಗದಲ್ಲಿ ಇಂದು ಬೆಳಗ್ಗೆ 5.4ರವರೆಗೆ ರಿಕ್ಟರ್ ಮಾಪನದಲ್ಲಿ 5.4ರ ತೀವ್ರತೆಯ ಭೂಕಂಪ ಉಂಟಾಗಿದೆ ಎಂದು ಕೇಂದ್ರ ಮಾಹಿತಿ ನೀಡಿದೆ. ಸುಮಾರು 4.5 ಮಿಲಿಯನ್ ಜನಸಂಖ್ಯೆ ಇರುವ ಪ್ರದೇಶದಲ್ಲಿ ಭೂಕಂಪನ ಉಂಟಾಗಿದೆ ಎಂದು ಮೂಲಗಳು ಹೇಳಿವೆ. ಶಿರಾ ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿ ಘೋಷಿಸಿದ ಡಿಕೆ ಶಿವಕುಮಾರ್. ಉಪಚುನಾವಣೆ ಹಿನ್ನೆಲೆ ಕ್ವೀನ್ಸ್ ರಸ್ತೆಯ ಕೆಪಿಸಿಸಿ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಪಕ್ಷದ ನಾಯಕರೊಂದಿಗೆ ಬುಧವಾರ ಸಭೆ ನಡೆಸಿದ್ರು. ಸಭೆ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು. ಶಿರಾ ಉಪಚುನಾವಣೆಗೆ ಕಾಂಗ್ರೆಸ್ ಪಕ್ಷ ಮಾಜಿ ಸಚಿವ ಟಿಬಿ ಜಯಚಂದ್ರ ಅವರನ್ನ ಕಣಕ್ಕಿಳಿಸುವ ಬಗ್ಗೆ ಚರ್ಚಿಸಿದ್ದೇವೆ. ಮಾಜಿ ಶಾಸಕ ಕೆಎನ್ ರಾಜಣ್ಣ ಅವರೇ ಜಯಚಂದ್ರ ಅವರ ಹೆಸರನ್ನ ಸೂಚಿಸಿದ್ದಾರೆ. ಅವರ ಅಭಿಪ್ರಾಯ ಪಡೆದಿದ್ದು ಇದನ್ನೇ ಪಕ್ಷದ ಹೈಕಮಾಂಡ್ಗೆ ಕಳುಹಿಸಿಕೊಡುತ್ತಿದೆ ಎಂದರು. ಮಾಜಿ ಶಾಸಕ ಕೆಎನ್ ರಾಜಣ್ಣ ಹೇಳಿಕೆ ಶಿರಾ ಕ್ಷೇತ್ರದ ಉಪಚುನಾವಣೆಗೆ ಕಾಂಗ್ರೆಸ್ ಟಿಕೆಟ್ ಪ್ರಬಲ ಆಕಾಂಕ್ಷಿಯಾಗಿದ್ದ ಕೆಎನ್ ರಾಜಣ್ಣ ಅವರು ಕೆಪಿಸಿಸಿ ಅಧ್ಯಕ್ಷರು ಅಣತಿ ಎಂಬ ಕೆಲಸ ಮಾಡುವುದಾಗಿ ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಅಭಿಪ್ರಾಯಕ್ಕೆ ನಾವೆಲ್ಲರೂ ಒಪ್ಪುತ್ತೇವೆ, ನಮ್ಮ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡುತ್ತೇವೆ, ಶಿರಾ ಕ್ಷೇತ್ರದಲ್ಲಿ ಗೆಲ್ಲುವುದು ನಮ್ಮ ಗುರಿ ಎಂದಿದ್ದಾರೆ. ಆರೋಪಿಗಾದ ನಟಿ ಸಂಜನಾ ಕಲ್ರಾಣಿ ರವಿಶಂಕರ್ ಬೀರೇನ್ ಕನ್ನಾ ಅವರ ಸಿಸಿಬಿ ಕಸ್ಟಡಿ ಅವಧಿಯಿಂದು ಮುಕ್ತಾಯವಾಗಿರುವ ಹಿನ್ನೆಲೆಯಲ್ಲಿ ಸಿಸಿಬಿ ಪೊಲೀಸರು ಆರೋಪಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಈ ವೇಳೆ 33ನೇ ಸಿಸಿಎಚ್ ನ್ಯಾಯಾಲಯದ ನ್ಯಾಯಾಧೀಶರು ರವಿಶಂಕರ್ ಹಾಗೂ ಬೀರೇನ್ ಕನ್ನಾ ಅವರಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ರವಿಶಂಕರ್ ಹಾಗೂ ಬೀರೇನ್ ಕನ್ನಾ ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಆಗಲಿದ್ದಾರೆ. ಸಮುದ್ರದ ನೀರು
ಸಮೀಪದ ಹೊಸಬೆಟ್ಟು ಮುಕ್ಕ ಸಮುದ್ರದಲ್ಲಿ ಈ ರೀತಿ ಗೋಚರವಾಗಿದ್ದು ಕೆಲವು ದಿನಗಳಿಂದ ಸುರಿದ ಭಾರೀ ಮಳೆಯಿಂದಾಗಿ ವಿವಿಧೆಡೆಯಿಂದ ನೀರು ಸಮುದ್ರ ಸೇರಿದೆ. ನೀರಿನಲ್ಲಿ ಅತಿ ಸೂಕ್ಷ್ಮ ಆಲ್ಕಲ್ನಿಂದ ಹೆಚ್ಚಾಗಿ ಉಪ್ಪು ನೀರಿನ ಬಣ್ಣ ಬದಲಾಗುತ್ತದೆ. ಹೀಗಾಗಿ ಸಮುದ್ರದ ಬಣ್ಣ ಹಸಿರಾಗಿ ಗೋಚರಿಸುತ್ತದೆ. ಇದು ಸಮುದ್ರದ ತೀರದುದ್ದಕ್ಕೂ ಗೋಚರಿಸಿದೆ. ಕೆಲವು ಭಾಗದಲ್ಲಿ ದಡವನ್ನು ಮಾತ್ರ ಕಂಡುಬರುತ್ತದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ಸಮುದ್ರ ಮಾಲಿನ್ಯ ಇದಕ್ಕೆ ಕಾರಣವೇ ಎಂಬುದನ್ನು ಪರಿಶೀಲಿಸಲು ಮಂಗಳವಾರ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ವೈ ಅವರ ಸೂಚನೆ ಮೇರೆಗೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿ ಕೀರ್ತಿಕುಮಾರ್ ನೇತೃತ್ವದಲ್ಲಿ ಅಧಿಕಾರಿಗಳು ಸಮುದ್ರ ದಡದಿಂದ ನೀರು ಸಂಗ್ರಹಿಸಿ ಲ್ಯಾಬ್ಗೆ ಕಳುಹಿಸಿದ್ದಾರೆ. ಕೋವಿಡ್ ಹಿನ್ನೆಲೆ ಜನಗಣತಿಯ ಮೊದಲ ಹಂತದ ಪ್ರಕ್ರಿಯೆ ಮುಂದೂಡಿದ ಕೇಂದ್ರ ಸರ್ಕಾರ. ಜನಗಣತಿ ಪ್ರಕ್ರಿಯೆ ಈ ವರ್ಷದ ಏಪ್ರಿಲ್ 1ರಿಂದ ಸೆಪ್ಟೆಂಬರ್ 30ರವರೆಗೂ ನಡೆಯಬೇಕಿತ್ತು. ರಾಜ್ಯಸಭೆಯಲ್ಲಿ ಈ ಕುರಿತು ನೀಡಿರುವ ಲಿಖಿತ ಹೇಳಿಕೆಯಲ್ಲಿ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಅವರು ಗಣತಿ ಅಂಕಿ ಅಂಶಗಳ ಸುರಕ್ಷತೆ ಮತ್ತು ಭದ್ರತೆಗಾಗಿ ಬಹುದಂತಹ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಗಣತಿಯ ಅಂಕಿ ಅಂಶಗಳನ್ನು ಸುರಕ್ಷಿತವಾಗಿ ಇಡಲು ಒತ್ತು ನೀಡಲಾಗಿದೆ. ಮೊಬೈಲ್ ಆಪ್ ಅಭಿವೃದ್ಧಿ ಜನಗಣತಿ ಪೋರ್ಟಲ್ ನಿರ್ವಹಣೆ ಸಂಬಂಧಿತ ಚಟುವಟಿಕೆಗಳಿಗಾಗಿ ಸಿಸ್ಟಮ್ ಇಂಟಿಗ್ರೇಟರ್ ಸಂಸ್ಥೆಯನ್ನು ನೆರವು ಪಡೆಯಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಕನ್ನಡದ ಅಕ್ಕರಿಯ ಟಿವಿ ಚಾನೆಲ್ ಸಾಚಿ ಟಿವಿ www.sachitv.com ಇದು ನಿಮ್ಮ ಮನದಾಳದ ಧ್ವನಿ. ನಿಮ್ಮ ಸಾಚಿ ಟಿವಿಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್. ಶ್ರೀ ನರೇಂದ್ರ ಮೋದಿಯವರ 70ನೇ ಜನ್ಮದಿನದ ನಿಮಿತ್ತ ಸ್ವಚ್ಛತಾ ಕಾರ್ಯಕ್ರಮ, ಸಸಿ ನೆಟ್ಟು ಹಣ್ಣು ವಿತರಣೆ. ವಾಲ್ಮೀಕಿ ಭಾವಚಿತ್ರಕ್ಕೆ ಅಪಮಾನ, ಸೆಪ್ಟೆಂಬರ್ 26ರಂದು ನಾಯಕ ಸಂಘದಿಂದ ಪ್ರತಿಭಟನೆ. ಮುದುಗಲ್ ತಾಲೂಕನ್ನಾಗಿ ಮಾಡಲು ಉಸ್ತುವಾರಿ ಸಚಿವರಾದ ಲಕ್ಷ್ಮಣ ಸವದಿ ಅವರಿಗೆ ಮನವಿ. ಇತ್ತೀಚೆಗೆ ಸುರಿದ ಮಳೆಯಿಂದ 1929ರಲ್ಲಿ ನಿರ್ಮಿಸಿದ ಪಂಚ ಕಚೇರಿ ಓಣಿಯ ಸ್ಯಾಂಡ್ರಸ್ ಸ್ಕೂಲ್ನ ಗೋಡೆ ಕುಸಿತ. ಸಾಚಿ ಟಿವಿ ನ್ಯೂಸ್ ಇದು ನಿಮ್ಮ ಮನದಾಳದ ಧ್ವನಿ.